ಒಬ್ಬ ರಾಜನ ಆಸ್ಥಾನಕ್ಕೆ ಯುವ ಶಿಲ್ಪಿಯೊಬ್ಬ ಬರ್ತಾನೆ. ತನ್ನ ಶಿಲ್ಪಕಲೆಯ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೇಳ್ತಾನೆ. ರಾಜನು ಒಪ್ಪಿ ಅವನಿಗೆ ಕೆಲವು ದಿನಗಳ ಕಾಲಾವಕಾಶವನ್ನ, ಒಂದು ದೊಡ್ಡ ಕಲ್ಲು ಬಂಡೆಯನ್ನ, ಆ ವ್ಯಕ್ತಿ ಕೊಟ್ಟ ಬಂಡೆಯಿಂದ ಒಂದು ಸುಂದರ ಶಿಲ್ಪವನ್ನ ಮಾಡಿ ರಾಜನ ಮುಂದೆ ಪ್ರಸ್ತುತಪಡಿಸ್ತಾನೆ. ಆ ರಾಜ ಹೇಳ್ತಾನೆ, ಇಂತಹ ಶಿಲ್ಪಕಲೆಯನ್ನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ಅಂತ. ಅವನಿಗೆ ಸತ್ಕರಿಸ್ತಾನೆ. ಹಾಗೆ ಆಸ್ಥಾನದಲ್ಲಿದ್ದ ಮುಖ್ಯ ಶಿಲ್ಪಿಯನ್ನ ಕರೆಸಿ ಕೇಳ್ತಾನೆ, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಸ್ಥಾನವನ್ನ ಈ ಯುವ ಶಿಲ್ಪಿಗೆ ಕೊಡಬಹುದಾ ಅಂತ. ಆ ವೃದ್ಧ ಹಿರಿಯ ಶಿಲ್ಪಿ ಒಪ್ತಾರೆ. ಹೇಳ್ತಾರೆ, ನನ್ನ ತರುವಾಯ ನಿಮ್ಮ ಆಸ್ಥಾನದಲ್ಲಿ ಇಂತಹ ಒಬ್ಬ ಶಿಲ್ಪಿ ಇರ್ತಾರೆ ಅಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ನನಗೆ ಇನ್ನೊಂದಿರ್ಲಿಕ್ಕಿಲ್ಲ ಮಹಾಪ್ರಭು ಅಂತ. ಈ ವಿಷಯ ಆ ಯುವ ಶಿಲ್ಪಿಗೆ ಮುಟ್ತದೆ. ಅವನು ಖುಷಿ ಆಗ್ತಾನೆ. ಮನೆಗೆ ವಾಪಸ್ಸಾದ ಹಿರಿಯ ಶಿಲ್ಪಿ ಯೋಚನೆ ಮಾಡ್ತಾನೆ, ಇನ್ನು ಮುಂದೆ ನನಗೆ ರಾಜಭೋಗ ಇಲ್ಲ, ನಾನು ಆಸ್ಥಾನದ ಶಿಲ್ಪಿ ಅಲ್ಲ. ಆ ಯುವ ಶಿಲ್ಪಿಯನ್ನ ಆಸ್ಥಾನದಿಂದ ಓಡಿಸ್ಬೇಕು, ಸಾಧ್ಯ ಆದ್ರೆ ಆ ಊರಿಂದಾನೇ ಓಡಿಸ್ಬೇಕು ಅಂತ ಆಲೋಚನೆಯನ್ನ ಶುರು ಮಾಡ್ತಾನೆ. ಈ ಆಲೋಚನೆಯ ವಿಚಾರ ಕೂಡ ಆ ಯುವ ಶಿಲ್ಪಿಗೆ ತಲುಪ್ತದೆ. ತಕ್ಷಣ ಆ ಯುವ ಶಿಲ್ಪಿ ಈ ಹಿರಿಯ ಶಿಲ್ಪಿಗೆ ಒಂದು ಪತ್ರ ಬರೀತಾನೆ. ಆ ರಾಜ್ಯದಿಂದ ಹೊರಟೋಗ್ತಾನೆ. ಆ ಪತ್ರದಲ್ಲಿ ಬರೆದಿರ್ತದೆ, ನಿಮ್ಗೆ ನಾನು ಆಸ್ಥಾನ ಶಿಲ್ಪಿಯಾಗೋದು ಇಷ್ಟ ಇಲ್ಲ ಅಂದ್ರೆ ನನಗೂ ಅದರ ಅವಶ್ಯಕತೆ ಇಲ್ಲ ಅಂತ. ಸ್ನೇಹಿತರೆ, ಒಂದು ಒಳ್ಳೆಯ ಜೀವನವನ್ನ ನಡೆಸುವುದು ಕೂಡ ಒಂದು ಕಲೆ. ಯಾವುದೇ ಕಲಾವಿದನಿಗೆ ಕಲೆ ಜೀವನದ ಆಧಾರವಾಗಬೇಕೇ ವಿನಃ ಅವನ ಸ್ಥಾನವಲ್ಲ. ಧನ್ಯವಾದ.